ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್ ಹೇಳ್ಬೋದಾ? ನೋಡೋಣ, ಗಂಟೆ ಆಗ್ತಾ ಇದೆ, 12 ಗಂಟೆಗೆ 10 ನಿಮಿಷ ಇದೆ. ಸೊ ಹಾಗಾಗಿ ಗುಡ್ ಮಾರ್ನಿಂಗ್ ಹೇಳ್ಬೋದು. ಇನ್ನೂ ಕೆಲಸಗಳೆಲ್ಲ ಆಗಿಲ್ಲ, ಇನ್ನು ಆಗಬೇಕಷ್ಟೇ, ಒಗಿಬೇಕಷ್ಟೇ, ಆಮೇಲೆ ಪಾತ್ರೆ ಇನ್ನು ತೊಳಿಬೇಕಷ್ಟೆ. ಗಂಟೆ 12 ಆಗ್ತಾ ಇದೆ, ಏನೂ ಆಗಿಲ್ಲ ಕೆಲಸ. ತುಂಬ ಲೇಸಿನೆಸ್ ಆಗ್ತಾ ಇದೆ. ನಿಮಗೆ ಕಣ್ಣು ನೋಡಿ ಗೊತ್ತಾಗಿರ್ಬೋದಲ್ಲ, ಒಂಥರ ಕಾಣ್ತಾ ಇದ್ದೀನಿ. ಹಾಗೆ ನನ್ನ ಕೈಯಲ್ಲಿ ಗುಳಿಯಪ್ಪ ಇದೆ. ಇವತ್ತು ಗುಳಿಯಪ್ಪ ಮಾಡಿದ್ದು ತುಂಬ ಚೆನ್ನಾಗಿದೆ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ? ಬೆಳಿಗ್ಗೆ ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡಿರೋದು ಹಾಗೇ ಇದೆ, ಇನ್ನೂ ಮಾಡಿಲ್ಲ. ಬನ್ನಿ ಮಾಡೋಣ. ಬಟ್ಟೆ ಒಗ್ದಾಯಿತು, ಇವಾಗ ಮೇಲೆ ಟೆರೆಸ್ಗೆ ತೊಕೊಂಡು ಹೋಗ್ತಾ ಇದ್ದೀನಿ ಹಾಕೋದಕ್ಕೆ. ಇವತ್ತು ಅಷ್ಟೊಂದು ಬಟ್ಟೆ ಇರಲಿಲ್ಲ. ಆ್ಯಕ್ಚುಲಿ ಹೇಳೋಕೆ ಹೋದರೆ ನಿನ್ನೆ ಸ್ವಲ್ಪ ಒಗ್ದಿದ್ದೆ ಅಲ್ವಾ, ಹಾಗೆ ಮೊದಲು ಟ್ರೈಪಾಡನ್ನು ನಿಲ್ಲಿಸ್ತೀನಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ನನಗೆ. ನಾನಿಲ್ಲಿ ಇವಾಗ ಮೇಲೆ ಬಂದೆ. ಐ ಥಿಂಕ್ ನಾನು ಇಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದೇ ಇಲ್ಲ, ಇವಾಗ ಇಲ್ಲಿ ಬರೋ ಅಂತ ಅನಿಸ್ತು. ನಿಮಗೊಂದು ತೋರಿಸ್ತೀನಿ, ಮೇಲೆ ಒಂದು ಕುಂಬಳ ಕ್ಲೀನಾಗಿ ಆಗೋಗಿದೆ. ಇಲ್ಲದಿದ್ದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಇಲ್ಲಿ ಸ್ವಲ್ಪ ಕಡಿತಾರೆ. ಆಚೆ ಎಲ್ಲ ಹಿಂದ್ಗಡೆ ಎಲ್ಲ ರಬ್ಬರ್ ತೋಟ ಇದೆ, ನನಗೆ ಇಲ್ಲಿ ಬರೋಕ್ಕೇ ಹೆದರಿಕೆ. ನಾನು ಇಲ್ಲಿ ತುಂಬ ಕಡಿಮೆ ಬರೋದು, ಕ್ಲೀನ್ ಆಗಿದ್ದರೆ ಮೇ ಬಿ ಬರ್ಬೋದು. ಈ ಮರ ಇದೆಯಲ್ಲ, ಇದು ಚೆಕ್ಕೆದ್ದು ಮರ ನೋಡಿ, ಸ್ಮೆಲ್ ತುಂಬ ಚೆನ್ನಾಗಿದೆ. ಎಲೆ ನೋಡಿ, ತೋರಿಸಿ ನೋಡಿ ಎಲೆ. ತುಂಬ ಪರಿಮಳ ಇದೆ, ಇಲ್ಲಿ ಬರೋಕ್ಕೆ ಒಂಥರ ಆಗುತ್ತೆ. ಹಾಯ್, ಬಾಯ್ ಬಾಯ್, ಓರಿ ಬಾಯ್ ಬಾಯ್. ಓಕೆ, ನಂದು ಒಗ್ತಾಯಿತ್ತು, ಆಮೇಲೆ ಬಟ್ಟೆ ಒಣಗ್ಲಿಕ್ಕಾಯಿತು, ಆಮೇಲೆ ಪಾತ್ರೆ ತೊಳೆದಾಯಿತು. ಪಾತ್ರೆ ಸ್ವಲ್ಪನೇ ಇತ್ತು, ಪಾತ್ರೆ ತೊಳೆದಾಯಿತು. ನಮ್ಮ ಓರಿಯು ಇದ್ದಾನಲ್ಲ, ಅವನನ್ನು ಸ್ನಾನ ಮಾಡಿಸಿ ಆಯಿತು. ಇನ್ನು ಇವಾಗ ನನಗೆ ಗುಡಿಸ್ಬೇಕಷ್ಟೇ. ಇವತ್ತು ನಾನು ಅನ್ನ ಮಾಡಲ್ಲ, ಬಿಕಾಸ್ ಏನಕ್ಕೆ ಅಂತಂದರೆ ಸಂಜೆ ಫ್ರೈಡ್ ರೈಸ್ ಮಾಡಬೇಕು ಅಂತ ಇದ್ದೀನಿ. ತುಂಬ ದಿವಸ ಆಯಿತು ಫ್ರೈಡ್ ರೈಸ್ ಮಾಡಿರಲಿಲ್ಲ. ಇವತ್ತು ಗಾಳಿಗೆ ಕಿಟಕಿ ಬಾಗಿಲು ಬಿತ್ತು,
ಹಾಗೆ ಇಲ್ಲಿ ಇವಾಗ ನಾನು ಗುಡಿಸ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ, ಡೋರು ಇದೆ ಅಲ್ವಾ, ಹೊರಗಡೆಯಿಂದ ಲಾಕ್ ಆಗಿದೆ, ಈಗ ಹೋಗಿ ಅದನ್ನೊಮ್ಮೆ ತೆಗೆದು ಬರುವ. ಇದು ಯಾವಾಗಲೂ ಹಾಗೆ, ಅದರ ಸ್ವಲ್ಪ ಲಾಕ್ ಇದೆ ಅಲ್ವಾ, ಅದು ಸ್ವಲ್ಪ ಹಾಳಾಗಿದೆ. ಹಾಯ್ ಹೋರಿ, ಹೋರಿ ಸ್ನಾನ ಮಾಡಿದ, ಹೋರಿ ಲುಕಿಂಗ್ ಕ್ಯೂಟ್. ಸ್ನಾನ ಮಾಡಿ ಆಯಿತು ಅವನಿಗೆ. ಬೆಳಿಗ್ಗೆ ಅದೇ ನಿನ್ನೆ ನಾನು ಗುಳಿಯಪ್ಪ ಮಾಡಿದ್ದೆ ಅಲ್ಲ, ಅದೇ ಇತ್ತು, ನಾನು ಮತ್ತು ಅವನು ಅದೇ ತಿಂದ್ವಿ ಎರಡು ಕೂಡ. ಅವನು ಕೂಡ ಅದೇ ತಿಂದ, ನಾನು ಕೂಡ ಅದೇ ತಿಂದು. ಇವಾಗ ಬಾಗಿಲು ಡೋರ್ ಇದೆಯಲ್ಲ, ಅದನ್ನು ಓಪನ್ ಮಾಡುವ. ಟ್ರೈಪಾಡ್ ಎಲ್ಲಿದೆ? ಟ್ರೈಪಾಡ್ ಎಲ್ಲ ಹಾಕ್ತೀನಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ತಂದೆ ನನ್ನನ್ನು ಕರೀತಾ ಇದ್ದಾರೆ ಮನೆಗೆ ಬಾ ಅಂತ. ಅಂದರೆ ಏನು, ಸ್ವಲ್ಪ ಆಗೋಯ್ತೀನಿ ಮಗ. 7-8ಕ್ಕೆ ನಮ್ಮ ತಾಯಿ ಮನೆ ಅಲ್ಲಿ ಹತ್ತಿರ ಜಾತ್ರೆ ಇದೆ. ಇವತ್ತೆಷ್ಟು ತಾರೀಕು? ಇವತ್ತು 6, ನಾಳೆ ಅಯ್ಯೋ ಏನು 8ಕ್ಕೆ, ಶನಿವಾರ ಅಲ್ವಾ, ಮಧ್ಯಾಹ್ನ ತನಕ ಇರುತ್ತೆ ನನ್ನ ಮಗಳಿಗೆ ಸ್ಕೂಲು. ಸೊ ಮಧ್ಯಾಹ್ನ ಮೇಲೆ ಹೋಗಬೇಕು ಅಂತ ಇದ್ದೀನಿ, ನೋಡೋಣ. ಇವರಲ್ಲಿ ಹೇಳಿದ್ದೀನಿ, ಇವರು ಏನು ಹೇಳ್ತಾರೆ ಅಂತ ಹೇಳಿಲ್ಲ ನನಗೆ, ನೋಡೋಣ ಏನು ಮಾಡೋದು ಅಂತ. ಇವಾಗ ಇದನ್ನು ಕರೆಕ್ಟಾಗಿ ಇಡ್ತಾ ಇದ್ದೀನಿ ನನ್ನ ಮಗಳಿಗೆ. ಈ ವ್ಯಾಕ್ಸ್ ಕ್ರಯನ್ಸ್ ಇದೆ ಅಲ್ಲ, ಇದು 4-5 ಆಯಿತು, ಎಲ್ಲ ಅವಳು ಎಲ್ಲ ಇದು ಮಾಡಿಟ್ಟಿದ್ದಾಳೆ. ಅದಕ್ಕೆ ಇಲ್ಲಿದೊಂದು ಅವಳದೊಂದು ಪೌಚ್ ಇದೆ, ಎಲ್ಲ ಇದನ್ನು ಇದರೊಳಗಿಟ್ಟೆ, ಅಂದರೆ ಈಸಿಯಾಗಿ ಸಿಗುತ್ತಲ್ಲ ಹಾಗೆ. ಹಾಗೆ ಒಂದು ವರ್ಷ ಹೇಗೆ ಹೋಯಿತು ಅಂತ ಗೊತ್ತಿಲ್ಲ ನನಗೆ ಇವಾಗ. ಏನಕ್ಕೆ ಅಂತಂದರೆ, ಇನ್ನು ನನ್ನ ಮಗಳು ಯು ಕೆ ಜಿಯಲ್ಲಿ ಬರ್ತದೆ, ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಏನೋ ವರ್ಷ ಕಳೆಯುತ್ತೆ ಅಂತ. ಹಾಗೆ ಅವಳ ಸ್ಕೂಲಲ್ಲಿ ಇವಾಗ ಅಡ್ಮಿಷನ್ ಶುರುವಾಗಿದೆ ಎಲ್ ಕೆ ಜಿ ಅವರದ್ದು. ಸೊ ನನಗೆ ಅದನ್ನು ನೋಡಿಬಿಟ್ಟು ತುಂಬ ಇದಾಯಿತು, ಒಂದು ವರ್ಷ ಯಾಕೆ ಕಳೆದು ಹೋಯಿತು ಅಂತ ಗೊತ್ತಿಲ್ಲ. ಇದರಲ್ಲಿ ಇಟ್ಟಿರೋದು ನಾನು ಅವಳದು, ಅಂದರೆ ಬೆಳಿಗ್ಗೆ ಹೊತ್ತು ಏನೆಲ್ಲ ಬೇಕು ನೋಡಿ, ಅದನ್ನೆಲ್ಲ ಇದರಲ್ಲಿ ಇಡ್ತೀನಿ, ತುಂಬ ಈಸಿಯಾಗಿ ಇದು ಮಾಡ್ಬೋದು. ಬೇಜಾರಾಯಿತು ಅಂದರೆ, ಮೊನ್ನೆ ಕಟೀಲಿದು ಬ್ರಹ್ಮ ಕಲಶೋತ್ಸವ ಇತ್ತಲ್ಲ, ಅದಕ್ಕೆ ಹೋಗ್ಲಿಕ್ಕಾಗಿರಲಿಲ್ಲ ಅಲ್ಲ, ಅದಕ್ಕೆ 12 ವರ್ಷಕ್ಕೊಮ್ಮೆ ಆಗೋದಲ್ಲ, ಹಾಗೆ ತುಂಬ. ಇವಾಗ ಕೂಡ ಅಷ್ಟೇ, ಸಂಜೆ ಬಂದ ತಕ್ಷಣ ಹೋಗೋಕ್ಕಾಗಿಲ್ವಲ್ಲ ಹೋಗೋಕ್ಕಾಗಿಲ್ವಲ್ಲ ಅಂತ ಒಂದೇ ಮಾತಾಡ್ತಾ ಇರ್ತಾರೆ. ಏನು ಮಾಡೋದಲ್ಲ, ಕೆಲವೊಮ್ಮೆ ಕೆಲವೊಂದು ವಿಷಯ ನಾವು ಅನ್ಕೊಂಡಾಗಿರೋದಿಲ್ಲ, ಏನು ಮಾಡೋದು, ಲೈಫ್ ಇರೋದೇ ಹೇಗೆ, ನಾವು ಹೇಗಿದ್ದೀವಿ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಷ್ಟೇ. ಲೈಫಲ್ಲಿ ತುಂಬ ಕಹಿ ಸಿಹಿ ಎಲ್ಲ ಬರುತ್ತೆ ಅಲ್ವಾ, ಅದಕ್ಕೆ ನಾನು ಅಲ್ಲಿ ಟೆನ್ಷನ್ ಮಾಡಬೇಡಿ, ನೆಕ್ಸ್ಟ್ ಟೈಮ್ ನೋಡೋಣ. ಕಾರ್ಡ್ ಬಂದಿತ್ತಲ್ವಾ, ನನ್ನ ಮಾವನ ಮಗನಿಗೆ ಮದುವೆ ಇತ್ತು, ಅದರಲ್ಲಿ ನನಗೊಂದು ಗಣಪತಿ ಸಿಕ್ಕಿದ್ದು. ಸೊ ಅದನ್ನು ನಾನು ಇಲ್ಲಿ ಅಂಟಿಸಿದ್ದೀನಿ ನೋಡಿ, ಸರಿಯಾಗಿ ತೋರಿಸ್ತೀನಿ ನಿಮಗೆ. ಸುಮ್ಮನೆ ಮದುವೆ ಕಾರ್ಡಿಗೆಲ್ಲ ಈ ಥರ ಅಂಟಿಸ್ತಾರೆ, ಅವರು ಎಲ್ಲೆಲ್ಲಿ ಬಿಸಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ನಾನು ಇಲ್ಲಿ ಅಂಟಿಸಿದೆ ಯಾಕೆ ಸುಮ್ಮನೆ ಇದು ಮಾಡೋದು ಅಂತ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ಇವಾಗ ಬೆಳಿಗ್ಗೆ ನೈಟಲ್ಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾನು ಇವಾಗಷ್ಟೇ ಫ್ರೈಡ್ ರೈಸ್ ಮಾಡಿದೆ, ನೋಡೋಕೆ ತುಂಬ ಯಮ್ಮಿಯಾಗಿ ಕಾಣ್ತಾ ಇದೆ, ನೋಡೋಣ ತಿನ್ನುವಾಗ ಹೇಗಿರ್ಬೋದು ಅಂತ ಅಂತ ಇದೆ. ಬೆಳ್ತಿಗೆಯಿಂದಲೇ ಮಾಡಿರೋದು ನಾನು, ಇದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಮಾಡೋಕ್ಕೆ ಆಗಲಿಲ್ಲ ಅಂದರೆ, ನನ್ನ ಮೊಬೈಲಲ್ಲಿ ಚಾರ್ಜ್ ತುಂಬ ಕಡಿಮೆ ಇತ್ತು, ನನ್ನ ಅತ್ತಿಗೆ ಫೋನ್ ಮಾಡಿದ್ರಿಂದ ಚಾರ್ಜ್ ಸ್ವಲ್ಪ ಕಡಿಮೆಯಾಗಿ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾವು ಫ್ರೈಡ್ ರೈಸ್ ತಿಂತೀವಿ. ಸೊ ಈ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಾಯ್.